वेलकम टू माय चैनल इवत्तु रसम माडो हेगे अंत हेळ्कोड्तीनि बन्नि नोडोण इदु बेकागिरो सामग्रिगळु तोगरी बेळे 1 कप हुणसे निंबेहण्णु गात्रदष्टु नेने हाकोबेकु रसम पुडि 2 स्पून नानु 2 स्पून हाकोंड्रे निमगे खार बेकाद्रे इन्नु स्वल्प हाकबहुदु बेल्ल 1 स्वल्प आमेले 2 टोमेटो मीडियम सैज कोत्तमल्लि सोप्पु इष्टु स्वल्प ಮತ್ತೆ ಕರಿಬೇವಿನ ಸೊಪ್ಪು ಸ್ವಲ್ಪ 1 ಮೆಣಸಿನಕಾಯಿ 2 ಅರಿಶಿನ 1/2 ಟೇಬಲ್ ಸ್ಪೂನ್ ಈ ಸಾಸಿವೆ ಸ್ವಲ್ಪ ಹಾಕಬೇಕು ಇಂಗು ಸ್ವಲ್ಪ ತುಪ್ಪ 1 ಸ್ಪೂನ್ ಅರಳುಪ್ಪು 1 ಟೇಬಲ್ ಸ್ಪೂನ್ ಬೇಕಾದ್ರೆ ಇನ್ನು ಸ್ವಲ್ಪ ನೀವು ಆಡ್ ಮಾಡಿ ರುಚಿಗೆ ತಕ್ಕಷ್ಟು ಬೇಕಾದ್ರೆ ಹಾಕಬಹುದು ಬೇಳೆ 1 ಕಪ್ ನ ನೀವು ಫಸ್ಟ್ 1/2 ಅವರ್ ಮುಂಚೆ ನೆನೆ ಹಾಕಬೇಕು 1/2 ಅವರ್ ಆದ್ಮೇಲೆ ನೋಡಿ ಬೇಳೆ ಚೆನ್ನಾಗಿ ನೆಂದಿದೆ ಇದು ಚೆನ್ನಾಗಿ ಅವಾಗ ಬೇಯುತ್ತೆ ಆಮೇಲೆ ಟೊಮೆಟೊ ಎರಡನ್ನ ಕಟ್ ಮಾಡಿ ಅದಕ್ಕೆ ಹಾಕೊಳ್ಳಿ ಬೇಳೆ ಇತ್ರ ಹಾಕಿದ್ರೆ ಗ್ಯಾಸ್ ಕನ್ಸಂಪ್ಷನ್ ನಿಮಗೆ ಕಮ್ಮಿ ಆಗುತ್ತೆ ಬೇಗ ಬೇಯುತ್ತೆ ಟೊಮೆಟೊ ಎರಡು ಕಟ್ ಮಾಡ್ಕೊಂಡು ಅರಿಶಿನ ಹಾಕಿ ಇವ ಗ್ಯಾಸ್ ಮೇಲೆ ಇಡಿ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದಿಂದ ಎರಡು ಮೂರು ವಿಷಲ್ ಕೂಗಿದ ಮೇಲೆ ಆಫ್ ಮಾಡಿ ನೋಡಿ ಹೇಗೆ ಬೆಂದಿದೆ ಈಗ ಸ್ವಲ್ಪ ಟೊಮೆಟೊನ ಒಂದು ಪಾತ್ರೆಗೆ ಹಾಕೊಳ್ಳಿ ಟೊಮೆಟೊ ಸ್ವಲ್ಪ ಬೇಳೆನ ಹಾಕೊಂಡ್ರಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ಮತ್ತೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ನೀರನ್ನ ಹಾಕೊಳ್ಳಿ ಹುಣಸೆ ನೀರು ಹಾಕೊಳ್ಳಿ ಅರಳುಪ್ಪು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು 2 ಸ್ಪೂನ್ ರಸಂ ಪುಡಿ ಬೇಕರೆ ಖಾರ ಬೇಕರೆ ನೀವು ಇನ್ನು ಹಾಕಬಹುದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಬೆಲ್ಲ ಹಾಕೊಳ್ಳಿ ಮತ್ತೆ ಸ್ಮ್ಯಾಶ್ ಮಾಡಿ ಈ ತರ ಮೆಥಡ್ ಮಾಡೋದ್ರಿಂದ ರಸಂ ತುಂಬಾ ಟೇಸ್ಟ್ ಬರುತ್ತೆ ಈಗ ಗ್ಯಾಸ್ ಹಚ್ಚಿಕೊಂಡು ಅದನ್ನ ಕುದಿಯಕ್ಕೆ ಬಿಡಿ ಆಕಡೆ ಈಗ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತೆ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೀರು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಎಷ್ಟು ನೀರು ಬೇಕೋ ನಿಮಗೆ ತುಂಬಾ ತೆಳು ಬೇಕಂದ್ರೆ ಜಾಸ್ತಿ ನೀರು ಹಾಕೊಳ್ಳಿ ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಮಾಡ್ಕೊಂಡು ಆ ನೀರನ್ನ ಕುದಿತರೋದಕ್ಕೆ ಹಾಕಿ ಮಿಕ್ಕಿದ ಬೇಳೆನ ಚೆನ್ನಾಗಿ ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬಾ ಸ್ಮ್ಯಾಶ್ ಮಾಡ್ಕೊಂಡಷ್ಟು ಟೇಸ್ಟ್ ಬರುತ್ತೆ ರಸಮ್ಮು ಈಗ ಅದನ್ನು ಹಾಕೊಳ್ಳಿ ಈಗ ರಸಂನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಬಿಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಆಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸಾರ್ ಕುದಿಬೇಕಾದ್ರೆ ಕೊತ್ತಂಬರಿ ಈಗ ಕುದಿತಿದೆ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಕಡೆ ಗ್ಯಾಸ್ ಹಚ್ಚಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ತುಪ್ಪ 1 ಸ್ಪೂನ್ ಹಾಕೊಳ್ಳಿ ತುಪ್ಪ ಕರಗದ ಮೇಲೆ ತುಪ್ಪ ಕರಗ್ತಾ ಇದೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟ ಚಟ ಅಂದಮೇಲೆ ಇಂಗು ಸ್ವಲ್ಪ ಹಾಕಿ ಆಮೇಲೆ 2 ಒಣಮೆಣಸಿನಕಾಯಿನೂ ಮುರಿದು ಹಾಕಿ ಹಾಗೆ ಇಡೀನೂ ಹಾಕ್ಬೋದು ಟೇಸ್ಟ್ ಬರುತ್ತೆ ಈಗ ಆಫ್ ಮಾಡ್ಕೊಳ್ಳಿ ಈ ಕುದಿತಿರೋದನ್ನು ಆಫ್ ಮಾಡಿ ಒಗ್ಗರಣೆನ ಹಾಕೊಳ್ಳಿ ಈಗ ನೋಡಿ ರಸಂ ರೆಡಿ ಆಗಿದೆ ಘಮ ಘಮ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ರಸಂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈಗ ಗೊತ್ತಾಯ್ತಲ್ವಾ ಹೇಗ್ ರಸಂ ಮಾಡೋದು ಅಂತ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು